ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ಅವರ ಹೇಮಾವತಿ ನೀರಿನ ಹೋರಾಟ ಕೇವಲ ಗಿಮಿಕ್ ಎಂದು ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಟೀಕಿಸಿದ್ದಾರೆ. ತುಮಕೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ಎಂದೂ ಸಾರ್ವಜನಿಕವಾಗಿ ಹೋರಾಟ ಮಾಡದ ನಗರ ಶಾಸಕ ಡಾ ರಫೀಕ್ ಅಹಮದ್ ಅವರು ಹೇಮಾವತಿ ನೀರಿಗಾಗಿ ನಗರ ಪಾಲಿಕೆ ಸದಸ್ಯರ ಜೊತೆ ಉಪವಾಸ ಸತ್ಯಾಗ್ರಹ ಮಾಡಲು ಹೊರಟಿರುವುದು ಕೇವಲ ಗಿಮಿಕ್ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಟೀಕಿಸಿದ್ದಾರೆ. ಶಾಸಕರ ಹೋರಾಟ ಸರ್ಕಾರದ ವಿರುದ್ಧವೋ, ಜಿಲ್ಲಾ ಮಂತ್ರಿ ವಿರುದ್ಧವೋ, ಜಿಲ್ಲಾಧಿಕಾರಿಗಳ ವಿರುದ್ಧವೋ ಎಂದು ಪ್ರಶ್ನಿಸಿದ ಅವರು, ಆಡಳಿತ ಪಕ್ಷದ ಶಾಸಕರಾಗಿ ಅಸಹಾಯಕರಂತೆ ಸತ್ಯಾಗ್ರಹ ಮಾಡುತ್ತಿರುವುದು ಖಂಡನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಸಮರ್ಪಕವಾಗಿ ಹೇಮಾವತಿ ಕುಡಿಯುವ ನೀರು ಹಂಚಿಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಹೇಮಾವತಿ ನೀರಿನ ದುರುಪಯೋಗ ಆಗಿರುವುದಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆ ಎಂದರು. ಹೂಳು ತುಂಬಿರುವ ಬುಗುಡನಹಳ್ಳಿ ಕೆರೆ ನೀರು ಸಂಗ್ರಹಣಾ ಸಾಮರ್ಥ್ಯ 280 ಎಂಸಿಎಫ್ಟಿ, ಹೆಬ್ಬಾಗ ಕೆರೆ 200 ಎಂಸಿಎಫ್ಟಿ, ಈಗ ಬುಗುಡನಹಳ್ಳಿ ಕೆರೆಗೆ 120 ಎಂಸಿಎಫ್ಟಿ ನೀರು ಹರಿಸಲಾಗಿದೆ. ಇನ್ನು 400 ಎಂಸಿಎಫ್ಟಿ ನೀರು ತುಂಬಿಸಬೇಕಾಗಿದೆ. ಹೆಚ್ಚಿನ ಜನಸಂಖ್ಯೆ ಇರುವ ತುಮಕೂರು ನಗರದ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕಾಗಿತ್ತು. ತುಂಬಿಸದಿದ್ದರೆ ನಗರಕ್ಕೆ ನೀರಿನ ಸಮಸ್ಯೆ ಎದುರಾಗುತ್ತದೆ ಎಂದರು. ತುಮಕೂರಿನಲ್ಲಿ ಅಂತರ್ಜಲ ಮಟ್ಟ ತೀವ್ರ ಕುಸಿದಿದೆ. ಅಂತರ್ಜಲ ಸಮತೋಲನ ಕಾಪಾಡಲು ಅಮಾನಿ ಕೆರೆ, ಮೈದಾಳ ಕೆರೆ, ದೇವರಾಯಪಟ್ಟಣ ಕೆರೆ, ಮರಳೂರು ಕೆರೆ, ಕ್ಯಾಸಂದ್ರ ಕೆರೆಗಳಿಗೂ ಅವಕಾಶ ಸಿಕ್ಕರೆ ನೀರು ಹರಿಸಬೇಕೆಂದು ಜ್ಯೋತಿ ಗಣೇಶ್ ಹೇಳಿದರು. ನಗರದಲ್ಲಿ ಕುಡಿಯುವ ನೀರು ಪೂರೈಸಲು ಸಾಧ್ಯವಾಗಿಲ್ಲ. ಈ ಸ್ಥಿತಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಸೆನ್ಸರ್ ಅಳವಡಿಸುವ ಪ್ರಯತ್ನ ನಡೆದಿದೆ. ಇದೊಂದು ಬೆಂಗಳೂರಿನ ಸ್ಟೀಲ್ ಬ್ರಿಡ್ಜ್ ಆಗಲು ಬಿಡುವುದಿಲ್ಲ. ಮೊದಲು ಕುಡಿಯುವ ನೀರು, ರಸ್ತೆಯಂತಹ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಿ ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಫಲಾನುಭವಿಗಳು ಯಾರಿಗೂ ಹಣ ನೀಡಬೇಕಾಗಿಲ್ಲ. ಬಿಪಿಎಲ್ ಕಾರ್ಡ್ ಹೊಂದಿರುವ, ಗ್ಯಾಸ್ ಸಂಪರ್ಕ ಇಲ್ಲದ ಯಾವುದೇ ಕುಟುಂಬ ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ಗ್ಯಾಸ್ ಸ್ಟೌವ್ ಸಿಲಿಂಡರ್ ಪಡೆಯಬಹುದು. ಫಲಾನುಭವಿಗಳಿಂದ ಯಾರಾದರೂ ಹಣ ಕೇಳಿದರೆ ಕೊಡಬಾರದು. ಅಂತಹವರ ವಿರುದ್ಧ ಪೊಲೀಸರಿಗೆ ದೂರು ನೀಡಿ ಎಂದು ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ನಾವು ಸ್ವತಃ ನಮ್ಮ ಕಾರ್ಯಕರ್ತರು ಇಲ್ಲಿ ನಗರಾಧ್ಯಕ್ಷ ಇರ್ಬೋದು, ನಮ್ಮ ವಿಷ್ಣುವರ್ಧನ್ ಇರ್ಬೋದು, ಬೆಳಗ್ಗೆ 5:30-6 ಗಂಟೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಯಾರು ಬಿಪಿಎಲ್ ಕಾರ್ಡ್ ಇದೆ ಅದನ್ನ ಜೆರಾಕ್ಸ್ ಕಲೆಕ್ಟ್ ಮಾಡಿ ಕೊಟ್ಬಿಟ್ಟು ಆ ಸಂಬಂಧಪಟ್ಟಂತ ಏಜೆನ್ಸಿಗಳು 2-3 ಏನಿದೆ ಕೊಟ್ಬಿಟ್ಟು ಅಪ್ರೂವ್ ಮಾಡಿಸಿ ಕೊಡ್ತಾ ಇದ್ವಿ. ಅಂದ್ರೆ ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ 4-4 ತಿಂಗಳು ವಾಪಸ್ ಹೋಗ್ತದೆ. ಕೇಂದ್ರ ಸರ್ಕಾರದ ನಾವು ನೇರವಾಗಿ ಫಲಾನುಭವಿ ಕಳ್ಸೋದಿಕ್ಕೆ ಅವ್ರು ಮನೆ ಮಠ ಬಿಟ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಇದು ನಮ್ಮ ಮೇಲೆ ಯಾರನ್ನ ಗೂಬೇಕು ಕೂರ್ಸಕ್ ಬಂದ್ರೆ ಅವ್ರಿಗೆ ದಯವಿಟ್ಟು ಅವ್ರಿಗೆ ಮಾನ ಮರ್ಯಾದಿನ ಇಲ್ಲ ಅಂತ ಬಡವರಿಗೆ ತಲ್ಸಕ್ ನಾವು ಸಹಾಯ ಮಾಡ್ತಿದ್ದೀವಿ. ಇವರು ಕೇಂದ್ರ ಸರ್ಕಾರ ಬಂದಿದ್ದು 1,00,000 ಕೋಟಿನ ಇವರು, ಇವ್ರ ಯೋಗ್ಯತೆ ಯಾರಿಗೂ ತಲ್ಸಕ್ ಆಗ್ತಿಲ್ಲ, ವಾಪಸ್ ಹೋಗ್ತಾ ಇದೆ. ನಾವು ನಮ್ಮ ಕೈಯಲ್ಲಿ ಇಟ್ಟಿ ಮಿತಿಯಲ್ಲಿ ಇರುವಂತಹ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ಗ್ಯಾಸ್ ಯೋಜನೆ ಕೊಡ್ತಿಲ್ಲ ಅಂದ್ರೆ ವಾಪಸ್ ಹೋಗ್ತಿದ್ದಾರೆ. ನಾವು ತುಮಕೂರಿನಲ್ಲಿ ಸರ್ ಸ್ವತಃ ವಿಷ್ಣುವರ್ಧನ್ ಅಂತಿದ್ದಾರೆ ನೋಡಿ, ಇವ್ರು ಬೆಳಗಿನ ಜಾವ ದಿವಸ 5:00-6 ಗಂಟೆಗೆ ಎಲ್ಲಾ ಏರಿಯಾಗಳಿಗೆ ಹೋಗ್ಬಿಟ್ಟು ಅಲ್ಲಿನ ವಾರ್ಡ್ ಅಧ್ಯಕ್ಷಗಳು ಅವ್ರ ಜೊತೆ ಎಲ್ಲ ಅವ್ರಿಗೆಲ್ಲ ಸ್ವಲ್ಪ ಮೋಟಿವೇಟ್ ಮಾಡಿ ಎಲ್ಲ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಸುಮಾರು ಇಲ್ಲಿವರೆಗೂ 3,000 ಮನೆಗೆ ಹೋಗಿ ಕೊಡಿಸಿದೀವಿ. ಇನ್ನೂ 1,000 ಅಪ್ಲಿಕೇಶನ್ ಅವ್ರದ್ದು KYC ಅವ್ರದ್ದು ಅಪ್ರೂವಲ್ ಗ್ಯಾಸ್ ಇದು ಸೆಂಟ್ರಲ್ ಇಂದ ಬರೋದು ಪೆಂಡಿಂಗ್ ಇದೆ. ಈ ರೀತಿ ನಾವು ಮಾಡಿದ್ರೆ ಸಮಾಜದ ಕೆಲಸ ಎಷ್ಟು ವಿತರಣೆ ಆಗಿರುತ್ತೆ? 3,000 ವಿತರಣೆ ಆಗಿದೆ. ಗುರಿ ಅಂದ್ರೆ ಅದು ಬಂದ ತಕ್ಷಣ 98,000 ನಮ್ಮ ಜಿಲ್ಲೆ ಗುರಿ ಕೊಟ್ಟವ್ರೆ ಅವರು. ಬಟ್ ಅದ್ರಲ್ಲಿ ಸಾಕಷ್ಟು ಜನ ತಗೊಂಡ್ರೆ 1,98,000 ಗ್ರಾಮಾಂತರದಲ್ಲಿ 3,000-4,000 ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಫಂಕ್ಷನ್ ದೊಡ್ಡದಾಗಾಯ್ತು. ಈ ಗುರಿ ಅಂದ್ರೆ ಹೆಂಗೆ ಅವರು? ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ಹೆಚ್ಎಂ ರವೀಶ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ವಿಷ್ಣುವರ್ಧನ್, ಮಹೇಶ್, ನರಸಿಂಹಗೌಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ನ ಅಂಡರ್ಪಾಸ್ನ ಮೇಲ್ಚಾವಣಿ ಕಾಮಗಾರಿ ತ್ವರಿತವಾಗಿ ಮುಗಿಸಲು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ನ ಅಂಡರ್ಪಾಸ್ನ ಮೇಲ್ಚಾವಣೆ ಕಾಮಗಾರಿ ತ್ವರಿತವಾಗಿ ಮುಗಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿ ರಸ್ತೆ ತಡೆ ನಡೆಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ರವಿಶಯ್ಯ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ಮಾಡಿಸುತ್ತಿದ್ದಾರೆಂದು ಆರೋಪಿಸಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಅಂಡರ್ಪಾಸ್ನ ಮೇಲ್ಚಾವಣಿಗೆ 1,32,00,000 ರೂಪಾಯಿ ವಿನಿಯೋಗಿಸಲಾಗುತ್ತಿದ್ದು ಇದರಲ್ಲಿ ಅವ್ಯವಹಾರ ನಡೆದಿದ್ದು ಶೀಘ್ರ ತನಿಖೆ ಆಗಬೇಕೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಆಗ್ರಹಿಸಿದರು. ಅಂಡರ್ಪಾಸ್ನ ಮೇಲ್ಚಾವಣಿ ಕಾಮಗಾರಿ ಹಾಗೂ ಚರಂಡಿ ಕಾಮಗಾರಿ ಮಾಡುವ ಮೂಲಕ ನಾಗರಿಕರಿಗೆ ಅನಾನುಕೂಲ ಮಾಡುತ್ತಿರುವ ಟೂಡಾ ಆಯುಕ್ತರ ವಿರುದ್ಧ ಹರಿಹಾಯ್ದರು. ರಾಘವೇಂದ್ರ ಸ್ವಾಮಿ ಮಠದ ಬಳಿಯಿಂದ ಅಂಡರ್ಪಾಸ್ ಮುಖಾಂತರವೇ ಇಂದಿರಾಗಾಂಧಿ ಸರ್ಕಲ್ಗೆ ಬಂದ ಪ್ರತಿಭಟನಾಕಾರರು ಮಾನವ ಸರಪಳಿ ಮೂಲಕ ಕೆಲಕಾಲ ರಸ್ತೆ ತಡೆ ನಡೆಸಿ ಶಾಸಕರ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು.
ಶೀಘ್ರದಲ್ಲೇ ಅಂಡರ್ಪಾಸ್ನ ಮೇಲ್ಚಾವಣಿ ಕಾಮಗಾರಿ ಮುಗಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ರುದ್ರೇಶ್, ಎಸ್ಟಿಡಿ ನಾಗರಾಜು, ಶಂಕರ್, ಗಣೇಶ್, ಕೊಪ್ಪಳ ನಾಗರಾಜ್ ಸೇರಿದಂತೆ ಮಹಿಳೆಯರು ಪಾಲ್ಗೊಂಡಿದ್ದರು. ತುಮಕೂರು ನಗರ ಕ್ಷೇತ್ರದ ಮತದಾರರ ಪಟ್ಟಿಯ ಅಕ್ರಮದ ಬಗ್ಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ತುಮಕೂರು ನಗರ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಯಾಗಿರುವ ವಿಚಾರ ಗಂಭೀರವಾಗಿದ್ದು ಚುನಾವಣಾ ಆಯೋಗ ಈ ಬಗ್ಗೆ ತನಿಖೆ ನಡೆಸುತ್ತಿದೆ. ಸಂಬಂಧಿಸಿದ ಅಧಿಕಾರಿಗಳು ಆಮಿಷಕ್ಕೆ ಬಲಿಯಾಗಿ ಯಾರೇ ಸಮಾಜಘಾತುಕ ವ್ಯಕ್ತಿಗಳ ಹೆಸರು ಸೇರ್ಪಡೆ ಮಾಡಿದ್ದರೆ ಆ ಅಧಿಕಾರಿಗಳು ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. 2012 ಈವರೆಗೆ ಎರಡು ಅವಧಿಯಲ್ಲಿ ನಗರ ಕ್ಷೇತ್ರದಲ್ಲಿ ಸುಮಾರು 57,284 ಹೊಸ ಮತದಾರರನ್ನು ಸೇರ್ಪಡೆ ಮಾಡಲಾಗಿದೆ. ಇದರಲ್ಲಿ ಒಂದೇ ಸಮಾಜಕ್ಕೆ ಸೇರಿದವರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಸೂಕ್ತ ದಾಖಲಾತಿಗಳಿಲ್ಲದೆ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿರುವುದು ಬೆಳಕಿಗೆ ಬಂದಿದ್ದು ಈ ಬಗ್ಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ ಎಂದರು. ಮಾಜಿ ಸಚಿವ, ಬಿಜೆಪಿ ಜಿಲ್ಲಾ ಉಸ್ತುವಾರಿ ಬಿ ಸೋಮಶೇಖರ್ ನೇತೃತ್ವದಲ್ಲಿ ತಮ್ಮೊಂದಿಗೆ ಜಿಲ್ಲೆಯ ಹಲವು ಮುಖಂಡರುಗಳು ರಾಜ್ಯ ಚುನಾವಣಾ ಆಯೋಗ ಆಯುಕ್ತ ಅನಿಲ್ ಕುಮಾರ್ ಅವರನ್ನು ಭೇಟಿ ಮಾಡಿ ದಾಖಲಾತಿ ನೀಡಿರುವುದಾಗಿ ಜ್ಯೋತಿ ಗಣೇಶ್ ಹೇಳಿದರು. ಬೋಗಸ್ ವೋಟರ್ಸ್ ಏನು ತುಮಕೂರಿನಲ್ಲಾಗಿದೆ 2012-17 ನೀವು ಅಡಿಷನ್ ತಗೊಂಡೋದಾಗ 2013 MLA ಚುನಾವಣೆ ಆದ್ಮೇಲೆ ಎರಡು ಟರ್ಮ್ ಅಲ್ಲೇನೆ ಒಂದ್ಸಲ 25,000 ಆಡ್ ಆಗಿದೆ, ಇನ್ನೊಂದ್ಸಲ 20,400 ಚಿಲ್ಲರೆ ಆಡ್ ಆಗಿದೆ. ಅಂದ್ರೆ ಲೆಕ್ಕ ಹಾಕಿ ಎರಡೇ ಟರ್ಮ್ ಅಲ್ಲಿ ಅದಾದ್ಮೇಲೆ ಗೊತ್ತಾಗಿ ನಾವ್ ಯಾವಾಗ ಬಿಜೆಪಿ ಗಲಾಟೆ ಶುರು ಮಾಡುದು ಅವಾಗ ಕಮ್ಮಿ ಆಗಿದೆ. ಅಂದ್ರೂ ಕೂಡ ಸುಮಾರು 57,284 ಕೋಟಿ ಏನೋ ಜಾಯ್ನ್ ಆಗಿದೆ 2012 ಇದುವರೆಗೂ. ಖಂಡಿತವಾಗ್ಲು ತುಮಕೂರ್ನ ನೀವು ಹೋಗಿ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರೆ ಕೆಲವೊಂದು ಕಮ್ಯುನಿಟಿಗಳ ಪಾಪ್ಯುಲೇಷನ್ ಎಷ್ಟಿದೆ, ವೋಟರ್ಸ್ ಅಷ್ಟೇ ಇದ್ದಂಗೆ ಆಗೋಗಿದೆ. ಯಾವ ಬೇರೆ ಅಕ್ಕಪಕ್ಕ ಇರುವಂತ ತಾಲೂಕುಗಳಲ್ಲಿ ಇರುವಂತವ್ರನ್ನೆಲ್ಲ ತಗೊಂಡು ಇಲ್ಲಿ ನಗರ ಕ್ಷೇತ್ರದ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಅನಧಿಕೃತವಾಗಿ ಸೇರ್ಪಡೆ ಆಗಿರುವ ಬಗ್ಗೆ ಮಾಹಿತಿ ತಿಳಿದರೆ ದೂರು ನೀಡಬೇಕೆಂದು ಮನವಿ ಮಾಡಿದರು. ಸಾಫ್ಟ್ವೇರ್ ಇಂಜಿನಿಯರ್ ಮೊಲಸಾಕಿ ಸಹಿ ಎನಿಸಿಕೊಂಡಿದ್ದಾರೆ. ಗುಬ್ಬಿ ತಾಲೂಕಿನ ಕಾರ್ಯಹಳ್ಳಿಯಲ್ಲಿ ಮೊಲಗಳ ಸಾಮ್ರಾಜ್ಯ ನೋಡೋದೇ ಆನಂದ. ನೀವು ಒಮ್ಮೆ ಮೊಲಗಳ ಕಲರವ ಕಣ್ತುಂಬಿಕೊಳ್ಳಿ. ಛಲ, ಶ್ರದ್ಧೆ, ಪ್ರಾಮಾಣಿಕತೆ ಇದ್ದರೆ ಯಾವ ಕೆಲಸ ಮಾಡಿದರೂ ಗೆಲ್ಲಬಹುದು. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಅಂದುಕೊಂಡ ಗುರಿ ಮುಟ್ಟಬಹುದು. ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದಕ್ಕೆ ಉತ್ತಮ ಸಾಕ್ಷಿಯಾಗಿ ಸುನಿಲ್ ನಮ್ಮ ಮುಂದಿದ್ದಾರೆ. ಓದಿದ್ದು ಇಂಜಿನಿಯರಿಂಗ್, ಉದ್ಯೋಗ ದೊರೆತಿದ್ದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ. ಸ್ವಲ್ಪ ದಿನದ ನಂತರ ಆ ಕೆಲಸವನ್ನು ಬಿಟ್ಟು ಆಯ್ಕೆ ಮಾಡಿಕೊಂಡಿದ್ದು ಮೊಲ ಸಾಕಾಣಿಕೆಯನ್ನು. ಹೀಗೆ ಮೊಲ ಸಾಕಿ ತಿಂಗಳಿಗೆ ಲಕ್ಷಗಟ್ಟಲೆ ಆದಾಯ ಗಳಿಸುವ ಮೂಲಕ ಯುವ ಜನರಿಗೆ ಆದರ್ಶವಾಗಿದ್ದಾರೆ. ಗುಬ್ಬಿ ತಾಲೂಕಿನ ಕಾರೆಹಳ್ಳಿ ಗ್ರಾಮದಲ್ಲಿ ಸುಮಾರು 3 ಎಕರೆ ಜಾಗದಲ್ಲಿ ಸುನಿಲ್ ಸುಂದರ ಪ್ರಾಣಿ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಸುಮಾರು 8 ವರ್ಷದಿಂದ ಮೊಲ ಸಾಕಾಣಿಕೆ ಜೊತೆಗೆ ಬಾತುಕೋಳಿ, ಪಾರಿವಾಳ, ಜೇನು ಸಾಕಾಣಿಕೆ, ಟರ್ಕಿ ಕೋಳಿ, ಪಾರಿವಾಳ, ರಾಜಹಂಸ ಸಾಕುತ್ತಿದ್ದಾರೆ. ಇದರ ಜೊತೆಗೆ ಸಾವಯವ ಕ್ಷೇತ್ರದಲ್ಲೂ ತೊಡಗಿ ಆರ್ಥಿಕ ಲಾಭ ಪಡೆಯುತ್ತಿದ್ದಾರೆ. ಸುಮಾರು 3,000 ಮೊಲಗಳನ್ನು ಸಾಕಿದ್ದು ಅವುಗಳನ್ನು ಬೇರೆಯವರಿಗೂ ಮಾರಾಟ ಮಾಡುತ್ತಿದ್ದಾರೆ. 10 ಮೊಲಗಳಿಗೆ ಸುಮಾರು 17,000 ಪಡೆಯುತ್ತಿದ್ದು ಅವರಿಗೆ ಎಲ್ಲಾ ರೀತಿಯ ತರಬೇತಿ ನೀಡುವ ಮೂಲಕ ಮೊಲ ಸಾಕಾಣಿಕೆಗೆ ರೈತರನ್ನು ಪ್ರೇರೇಪಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾಗ ತಮಗೆ ಬರುತ್ತಿದ್ದ 85,000 ಸಂಬಳಕ್ಕೆ ಜೀವನ ಸಾಕಾಗುತ್ತಿತ್ತು. ಆದರೆ ನನ್ನ ಕೆಲಸದಿಂದ ಕಂಪನಿ ಬೆಳೆಯುತ್ತದೆ, ನಾವು ಬೆಳೆಯಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಸುನಿಲ್ ಅಂದೇ ದಿಟ್ಟ ನಿರ್ಧಾರ ತೆಗೆದುಕೊಂಡು ಮೊಲ ಸಾಕಾಣಿಕೆಗೆ ಮುಂದಾದರು. ಇದರಲ್ಲಿ ಯಶಸ್ವಿಯಾದ ಅವರು ಈಗ ಮೊಲದ ಮಾಂಸದ ಅಂಗಡಿಯನ್ನು ತೆರೆಯಲು ಮುಂದಾಗಿದ್ದಾರೆ. ಹಾಸನ, ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ ಹೀಗೆ 8 ಕಡೆ ಮಾಡುವ ನಿರ್ಧಾರ ಮಾಡಿದ್ದಾರೆ. 1 ಕೆಜಿ ಮೊಲದ ಮಾಂಸ 500-600 ಮಾರಾಟವಾಗುತ್ತಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಗುಬ್ಬಿ ತಾಲೂಕಿನ ಕಾರೆಹಳ್ಳಿ ಗ್ರಾಮದಲ್ಲಿಯೇ ಮಾರಾಟದ ಅಂಗಡಿ ತೆರೆದಿದ್ದು ಸ್ಥಳೀಯರು ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಅಂಗಡಿ ತೆರೆದಲ್ಲಿ 150 ಜನರಿಗೆ ಉದ್ಯೋಗ ಸಿಗುತ್ತದೆ ಮತ್ತು ಮೊಲ ಸಾಕಾಣಿಕೆ ಮಾಡುವ ಪ್ರತಿ ರೈತನಿಗೆ ಮಾಂಸದ ಮಳಿಗೆಯಲ್ಲಿ ಅವರು ಸಾಕಿದ ಮೊಲಗಳನ್ನು ಅವರೇ ಗ್ರಾಹಕರಿಗೆ ಮಾರಾಟ ಮಾಡುವ ಅವಕಾಶ ಮಾಡಿಕೊಡಲಾಗುವುದು ಎನ್ನುತ್ತಾರೆ ಸುನಿಲ್. ನಾನು ಮೊಲ ಸಾಕಾಣಿಕೆ ACS ರಾಬಿಟ್ ಫಾರ್ಮ್ ಅನ್ನ ಒಂದು ಮೊಲ ಸಾಕಾಣಿಕೆ ಕೇಂದ್ರ ಸ್ಟಾರ್ಟ್ ಮಾಡಿದ್ದು 2006 ನಲ್ಲಿ. ಅಲ್ಲಿಂದ ಅದಕ್ಕಿಂತ ಮುಂಚೆ ನಾನು ಬಿ ಕಂಪ್ಯೂಟರ್ ಸೈನ್ಸ್ನ ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದು. ಅಲ್ಲಿ ಮಾಡಿಕೊಂಡು ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ.
ಆದ ನಂತರ ಅಲ್ಲಿನ ಒಂದು ಪ್ರೊಫೆಷನ್ನು ನನಗೆ ಇಷ್ಟ ಆಗಿದ್ರು ಕೂಡ ಜೀವನಕ್ಕೆ ರೂಪಿಸ್ಕೊಳೋಕ್ಕೆ ನನಗೆ ಸ್ವತಂತ್ರವಾಗಿ ನಾನೇನಾದರೂ ಒಂದು ಮಾಡ್ಕೋಬೇಕು, ನನಗೋಸ್ಕರ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಉದ್ದೇಶಕ್ಕೆ ಆ ಸಾಫ್ಟ್ವೇರ್ನ ಕೆಲಸನ ನಾನು ರಿಜೈನ್ ಮಾಡಿ ಮೊಲ ಸಾಕಾಣಿಕೆನೇ ಸ್ಟಾರ್ಟ್ ಮಾಡಬೇಕು ಅಂತ ಏನು ಇರಲಿಲ್ಲ. ಬಟ್ ಆಹಾರ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಯಾವತ್ತಿದ್ರೂ ಫ್ಯೂಚರ್ ಇರುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಎಲ್ಲ ಲೈವ್ ಸ್ಟಾಕು ಅನಿಮಲ್ಸ್ಗಳ ಬಗ್ಗೆನೂ ರಿಸರ್ಚ್ ಮಾಡಿ ಅದರಲ್ಲಿ ಬೆಸ್ಟು ಮೊಲ ಸಾಕಾಣಿಕೆ ಇದೆ, ಮುಂದಿನ ಫ್ಯೂಚರ್ಗೆ ಇದು ಸೂಟಬಲ್ ಅಂತ ಹೇಳಿ ಒಂದು ಭರವಸೆ ಮೇಲೆ ಇದರಲ್ಲಿ ಇರುವಂಥ ಏನೇನು ಒಳ್ಳೊಳ್ಳೆ ನೇಚರ್ ಇತ್ತು ಅದನ್ನು ನಾನು ಇಲ್ಲಿ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ಸಾಕಷ್ಟು ಚೇಂಜಸ್ ಕಂಡಿದ್ದೀವಿ, ಏಕೆಂದರೆ ಸುಮಾರು ಕಳೆದ 10 ವರ್ಷಗಳಿಂದ ಇದು ಈ ಸಾಕಾಣಿಕೆ ಮಾಡ್ತಾ ಮಾಡ್ತಾ ನಮಗೆ ಆದಂಥ ಒಂದು ಗ್ರಾಹಕರ ಒಂದು ಸಪೋರ್ಟ್ ಆಗ್ಬೋದು, ಜನಗಳ ರೆಸ್ಪಾನ್ಸ್ ಏನಿದೆ, ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಸಾಕಷ್ಟು ಬೆಂಬಲ ಸಿಕ್ತು ಜನಗಳಿಂದನೂ, ಏಕೆಂದರೆ ಸಾಕಷ್ಟು ಜನಕ್ಕೆ ಇದರ ಅಗತ್ಯತೆ ಇದೆ ಅಂತ ಗೊತ್ತಾಯಿತು. ಆವಾಗ ಈ ಒಂದು ಕ್ಷೇತ್ರನೇ ಡೆವಲಪ್ ಮಾಡೋಕ್ಕೆ ಯಾಕೆ ನಾವು ಪ್ರಯತ್ನ ಪಡಬಾರ್ದು ಅನ್ನೋ ನಿಟ್ಟಿನಿಂದ ಈ 2 ವರ್ಷಗಳಿಂದ ನಮ್ಮ ಗ್ರಾಹಕರದೇ ಒಂದು ಒಂದು ಕಸ್ಟಮರ್ ಬೇಸ್ ಕ್ರಿಯೇಟ್ ಆಗಬೇಕಿತ್ತು, ಆಗಿದೆ. ಈಗ ಆ ಉದ್ದೇಶಕ್ಕೆ ಈಗ ಸಾಮಾನ್ಯ ಜನಗಳಿಗೂ ಕೂಡ ಎಲ್ಲ ಈಸಿಯಾಗಿ ಸಿಗುವಂಥ ಒಂದು ಆಹಾರನ ಆಗಿ ಇದನ್ನು ಕನ್ವರ್ಟ್ ಮಾಡಬೇಕು ಅಂತ ಮೊಲಾನ ಈಗ ಎಲ್ಲ ಮಳಿಗೆಗಳಲ್ಲೂ ಸಿಗೋ ಥರ ಇದ್ರದ್ದೇ ಒಂದು ರ್ಯಾಬಿಟ್ದು ಒಂದು ಮೀಟ್ ಸ್ಟಾಲ್ ಓಪನ್ ಮಾಡೋಕ್ಕೆ ಒಂದು ಮೊದಲನೇ ಹೆಜ್ಜೆಯಾಗಿ ಇಲ್ಲಿ ಕಾರೇಹಳ್ಳಿನಲ್ಲಿ ನಮ್ಮ ಫಾರ್ಮಲ್ಲೇ ಒಂದು ಔಟ್ಲೆಟ್ ಓಪನ್ ಮಾಡಿದ್ವಿ. ಇದರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಹಾಗಾಗಿ ಈಗ ಒಂದು 8 ಡಿಸ್ಟಿಕ್ನ ನಾವು ಮೀಟ್ ಸ್ಟಾಲ್ನ ಓಪನ್ ಮಾಡಲಿಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸುಮಾರು ಈಗ ಬೆಂಗಳೂರಿನಲ್ಲಿ ಒಂದು 3 ಕಡೆ ಜಾಗ ಫೈನಲೈಸ್ ಆಗಿದೆ, ಇನ್ನು ತುಮಕೂರು ಒಂದು ಆಗ್ತಿದೆ, ಮೈಸೂರು ಬೆಂಗಳೂರು ಹೈವೇನಲ್ಲಿ ಮಂಡ್ಯದ ಹತ್ರ ಒಂದು ಜಾಗ. ಸಾಕಷ್ಟು ಜಾತಿಯ ಮೊಲಗಳಿದ್ದು ಅದರಲ್ಲಿ ಮುಖ್ಯವಾಗಿ ಫ್ಲಾಮಿಶ್ ಜಾಯಿಂಟ್, ಕ್ಯಾಲಿಫೋರ್ನಿಯಾ ವೈಟ್, ನ್ಯೂಜಿಲ್ಯಾಂಡ್ ವೈಟ್, ಸೋವಿಯತ್, ಚಿಂಚಲ್ಲಾ ಮೊಲಗಳ ತಳಿಗಳನ್ನು ಸಾಕಲಾಗುತ್ತಿದೆ. ಈ ಎಲ್ಲ ತಳಿಗಳನ್ನು ರೈತರಿಗೆ ನೀಡಲಾಗುತ್ತಿದೆ. ರೈತರಿಗೆ ನೀಡುವಾಗ ಹೆಚ್ಚು ತೂಕ ಬರುವಂತಹ ಮೊಲಗಳನ್ನು ನೀಡಲಾಗುತ್ತದೆ. ಎಲ್ಲ ಭಾಗದಲ್ಲಿಯೂ ಈ ಮೊಲಗಳು ಯಾವುದೇ ತೊಂದರೆ ಇಲ್ಲದೆ ಬೆಳವಣಿಗೆ ಹೊಂದುತ್ತವೆ. ಈ ಮೊಲಗಳ ಬಗ್ಗೆ ಗ್ರಾಹಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುನಿಲ್ ಕಾರ್ಯಕ್ಕೆ ಬೇಷ್ ಎಂದಿದ್ದಾರೆ. ಇಷ್ಟೇ ಅಲ್ಲದೆ ಸುನಿಲ್ ಸಾಕಿರುವ ಬಾತುಕೋಳಿ ಮೊಟ್ಟೆಗೂ ಹೆಚ್ಚು ಬೇಡಿಕೆ ಇದೆ. ಟರ್ಕಿ ಕೋಳಿಗಳು ಸಹ ವಿಶೇಷ ದಿನದಲ್ಲಿ ಮಾರಾಟವಾಗುತ್ತಿವೆ. ಜೇನು ಸಾಕಾಣಿಕೆಯಿಂದಲೂ ಲಾಭವಾಗುತ್ತಿದೆ. ತೋಟದಲ್ಲಿನ ಆದಾಯವೂ ಹೆಚ್ಚಾಗಿದೆ. ಒಟ್ಟಾರೆ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಇಂಜಿನಿಯರ್ ಸುನಿಲ್ ಮೊಲ ಸಾಕಿ ಸೈಯನಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತೋಟಗಾರಿಕೆಯಲ್ಲೂ ಆದಾಯ ಗಳಿಸುತ್ತಾ ಸುಂದರ ಜೀವನ ನಡೆಸುತ್ತಿದ್ದಾರೆ. ನಿಜಕ್ಕೂ ಇವರದ್ದು ಮಾದರಿ ಕೆಲಸ. ತುಮಕೂರಿನಲ್ಲಿ ಅರ್ಧಕ್ಕೆ ನಿಂತಿದ್ದ ಕನ್ನಡ ಭವನ ಅಂತಿಮ ರೂಪ ಪಡೆದುಕೊಳ್ಳುತ್ತಿದೆ. ನವೆಂಬರ್ಗೆ ಉದ್ಘಾಟನೆಯಾಗುವ ನಿಟ್ಟಿನಲ್ಲಿ ಕಾಮಗಾರಿ ಭರದಿಂದ ಸಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರಿನ ಅಮನೆಕೆರೆಯ ಎದುರು ನಿರ್ಮಾಣವಾಗಿದ್ದ ಕನ್ನಡ ಭವನ ಅರ್ಧಕ್ಕೆ ನಿಂತು ಹೋಗಿತ್ತು. ಹಲವು ವರ್ಷಗಳಿಂದ ಅನಾಥವಾಗಿದ್ದ ಭವನ ಹಾಳುಕೊಂಪೆಯಾಗಿತ್ತು. ಅನೈತಿಕ ಅಕ್ರಮ ಚಟುವಟಿಕೆಗಳ ತಾಣವಾಗಿದ್ದ ಕಟ್ಟಡದ ಕತೆ ಇಷ್ಟಕ್ಕೆ ಮುಗಿಯಿತು ಎಂದು ಕನ್ನಡ ಅಭಿಮಾನಿಗಳು ಮಾತನಾಡಲಾರಂಭಿಸಿದರು. ಕನ್ನಡ ಭವನದ ಅಧ್ವಾನ, ಕನ್ನಡ ಸಾಹಿತ್ಯ ಪರಿಷತ್ಗೆ ಆಯ್ಕೆಯಾಗಿ ಬಂದ ಅಧ್ಯಕ್ಷರುಗಳ ನಿರ್ಲಕ್ಷ್ಯ, ಜೊತೆಗೆ ಜಿಲ್ಲಾಡಳಿತ, ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಬಗ್ಗೆ ಮಾಧ್ಯಮಗಳು ನಿರಂತರ ವರದಿ ಪ್ರಸರಿಸಿದವು. ಕನ್ನಡ ಭವನಕ್ಕೆ ಕಾಯಕಲ್ಪ ಮಾಡಿ ಕನ್ನಡದ ಚಟುವಟಿಕೆಗಳಿಗೆ ಭವನ ನೀಡಿ ಎಂದು ಕಾಳಜಿ ವ್ಯಕ್ತಪಡಿಸಿದ್ದವು. ಇದೆಲ್ಲದರ ಪರಿಣಾಮ ಎಂಬಂತೆ ಕೊಂಚ ತಡವಾಗಿಯಾದರೂ ಭವನ ಪೂರ್ಣಗೊಳಿಸುವ ಕಾರ್ಯ ನಡೆಯುತ್ತಿದೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಭವನ ಪೂರ್ಣಗೊಳಿಸಲು ಅನುದಾನ ನೀಡಿದ್ದಾರೆ. ಶಾಸಕರಾದ ಕೆಎನ್ ರಾಜಣ್ಣ, ಡಾ ರಫೀಕ್ ಅಹಮದ್, ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಭವನ ಪೂರ್ಣಗೊಳಿಸಲು ಹಣ ನೀಡಿದ್ರು. ಜೊತೆಗೆ ಸಂಘ ಸಂಸ್ಥೆಗಳು, ದಾನಿಗಳು ಸಹ ಹಣ ನೀಡಿದ್ದಾರೆ. ಇದೆಲ್ಲವನ್ನು ಒಟ್ಟುಗೂಡಿಸಿ ಇದೀಗ ಭವನ ಪೂರ್ಣಗೊಳಿಸುವ ಕಾಮಗಾರಿ ನಡೆಯುತ್ತಿದೆ. ನಿರ್ಮಿತಿ ಕೇಂದ್ರ ಭವನ ಪೂರ್ಣಗೊಳಿಸುವ ಜವಾಬ್ದಾರಿ ಹೊತ್ತಿದ್ದು ಭರದಿಂದ ಕಾಮಗಾರಿ ನಡೆಯುತ್ತಿದೆ. ಈಗಾಗಲೇ ನೆಲಹಾಸು, ಕ್ರಾಸಿಂಗ್ ಪೂರ್ಣಗೊಳಿಸಲಾಗಿದೆ. ಆಡಿಟೋರಿಯಂ ಒಳಗೆ ವುಡನ್ ವರ್ಕ್ ನಡೆಯುತ್ತಿದೆ. ಜೊತೆಗೆ ಲೈಟಿಂಗ್, ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಬೇಕಾಗಿದೆ. ಶತಾಯಗತಾಯ ಇನ್ನೆರಡು ತಿಂಗಳೊಳಗೆ ಭವನ ಕಾಮಗಾರಿ ಪೂರ್ಣಗೊಳಿಸಿ ನವೆಂಬರ್ಗೆ ಕನ್ನಡ ಭವನ ಲೋಕಾರ್ಪಣೆ ಮಾಡಬೇಕು ಎಂಬುದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾಡಳಿತದ ಆಸೆಯಾಗಿದೆ. ಅದರಂತೆ ಕೊಂಚ ವೇಗವಾಗಿ ಕಾಮಗಾರಿ ನಡೆಸಿದರೆ ಕನ್ನಡ ಭವನ ನವೆಂಬರ್ಗೆ ಸಿದ್ಧವಾಗಲಿದೆ. ಹಾಗಂತ ಅವಸರಕ್ಕೆ ಬಿದ್ದು ಗುಣಮಟ್ಟದ ಕಾಮಗಾರಿ ಮಾಡದಿದ್ದರೆ ತಪ್ಪಾಗುತ್ತೆ. 2 ದಿನ ತಡವಾಗಿಯಾದರೂ ಗುಣಮಟ್ಟದಲ್ಲಿ ರಾಜಿಯಾಗುವಂತಿಲ್ಲ. 100 ಕಾಲ ಉಳಿಯಬೇಕಾದ ಕಟ್ಟಡ ಸುಸಜ್ಜಿತವಾಗಿಯೇ ಇರಬೇಕಾಗುತ್ತದೆ. ಒಟ್ಟಾರೆ ಬಹಳ ವರ್ಷಗಳ ನಂತರ ಕನ್ನಡ ಭವನ ಅಂತಿಮ ರೂಪ ಪಡೆದುಕೊಳ್ಳುತ್ತಿದೆ. ಅನಾಥವಾಗಿದ್ದ ಕಟ್ಟಡ ಕಂಗೊಳಿಸುವ ದಿನಗಳು ದೂರವಿಲ್ಲ. ಇದು ಕನ್ನಡಾಭಿಮಾನಿಗಳ ಪಾಲಿಗೆ ಸಂತಸದ ವಿಚಾರ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 4.5 ವರ್ಷದಲ್ಲಿ ಜಾರಿ ಮಾಡಿದ ಯೋಜನೆಯ ಕರಪತ್ರವನ್ನು ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಮುಂದಾಳತ್ವದಲ್ಲಿ ಸಾಹಿತಿ ಕೆಬಿ ಸಿದ್ದಯ್ಯ ಬಿಡುಗಡೆ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 4.5 ವರ್ಷಗಳ ಅವಧಿಯಲ್ಲಿ ಜಾರಿ ಮಾಡಿದ ಜನಪರ ಯೋಜನೆಗಳ ಮಾಹಿತಿಯುಳ್ಳ ಕರಪತ್ರವನ್ನು ತುಮಕೂರಿನಲ್ಲಿ ಸಾಹಿತಿ ಕೆಬಿ ಸಿದ್ದಯ್ಯ ಬಿಡುಗಡೆ ಮಾಡಿದರು. ತುಮಕೂರು ಗ್ರಾಮಾಂತರ ಪರಿಶಿಷ್ಟ ಪಂಗಡ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಸಾಹಿತಿ ಕೆಬಿ ಸಿದ್ದಯ್ಯ ಜನಪರ ಯೋಜನೆಯುಳ್ಳ ಕರಪತ್ರ ಬಿಡುಗಡೆ ಮಾಡಿ ಸಿದ್ದರಾಮಯ್ಯರವರ ಸೇವೆಯನ್ನು ಕೊಂಡಾಡಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಿನಿಂದ ಜನಪರ ಹಾಗೂ ಬಡವರ ಪರವಾಗಿ ಕಾರ್ಯನಿರ್ವಹಿಸುತ್ತಾ ಉತ್ತಮ ಮುಖ್ಯಮಂತ್ರಿ ಎಂದು ಹೆಸರು ಪಡೆದಿದ್ದಾರೆಂದು ಕೆಬಿ ಸಿದ್ದಯ್ಯ ತಿಳಿಸಿದರು. ಅವ್ರ ಮೇಲೆ ನಾವು ಕಾರಣ ವರ್ಸ್ಬೇಕು, ಅಧಿಕಾರ ಶಾಖೆಯನ್ನು ಕ್ರಿಯಾಶೀಲವನ್ನಾಗಿ ಆರೋಗ್ಯಕರವಾಗಿ ಪ್ರಗತಿಪರವಾಗಿ ಜನಪರವಾಗಿ ಇಡಬೇಕಾದ ಜವಾಬ್ದಾರಿ ಸರ್ಕಾರಕ್ಕಿದೆ ಅನ್ನೋದನ್ನ. ನಂದಿಹಳ್ಳಿಯ ಬಸವರಾಜು, ಮುಖಂಡ ಶಿವಾಜಿ, ಸಿಕೆ ಗಿರಿಧರ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸ್ವಯಂ ಘೋಷಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದವು. ಮಧುಗಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ವಾಸವಿ ಕ್ಲಬ್ನ ಆರ್ಯ ವೈಶ್ಯ ಮಹಿಳಾ ವಾಸವಿ ಯೋಜನಾ ಸಂಘ ಮತ್ತು ರಾಷ್ಟ್ರೋತ್ಪನ್ನ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉಪವಿಭಾಗಾಧಿಕಾರಿ ಡಾ ವೆಂಕಟೇಶ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿಗಳು, ರಕ್ತದಾನ ಮಹಾದಾನ, ರಕ್ತದಾನಕ್ಕೆ ಬದಲಾಗಿ ಬೇರೆ ಯಾವುದೂ ಇಲ್ಲವೆಂದರು. ವರ್ಷಕ್ಕೆ 4 ಬಾರಿ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಇರುತ್ತದೆ ಎಂದು ಹೇಳಿದರು. ದೇಶಗಳಲ್ಲಿ ಜನಾಂಗಗಳಲ್ಲಿ ಈ ಭಾವನೆ ನಡೀತಾ ಹೋಗಲಿ, ನನ್ನೊಳಗಡೆ ಇರುವಂತಹ ರಕ್ತ ಯಾರದ್ದು ಯಾರಿಗೆ ಗೊತ್ತು, ಯಾವ ಭಾಗದಿಂದ ಬಂದಿದೆ ಗೊತ್ತಿಲ್ಲ, ನಿಮ್ಮೊಳಗಡೆ ಹರಿತಿರುವಂತಹ ರಕ್ತವು ಪಂಚದಾತುಗಳು ಎಲ್ಲಿಂದ ಬಂದಿದ್ದವು ಯಾರಿಗೆ, ಅದು ಆಫ್ರಿಕಾದ ಸಮುದ್ರದಿಂದ ಆವಿಯಾಗಿ ಬಂದಂತಹ ನೀರು ನಾನು ಕುಡಿದು, ಅಮೆರಿಕದಿಂದ ಬಂದಂತಹ ಸಮುದ್ರದ ಮೋಡದ ನೀರು ನಾನು ಕುಡಿದು ನನ್ನೊಳಗಡೆ ರಕ್ತದ ಧಾತುಗಳು ಬೆಳೆದಿರುವುದು. ಹಾಗಾಗಿ ಭೂಮಿಯ ಮೇಲೆ ಎಷ್ಟು ನೀರಿದೆಯೋ ಅಷ್ಟೇ ಇರೋದು. ನಮಗೆ ಬಹಳ ಇಂಟ್ರೆಸ್ಟಿಂಗ್ ಮಾತುಗಳೆಲ್ಲ ನಾವು ಕೇಳ್ತಾ ಇದ್ದೀವಿ. ಈಗಿನ ಪರಿಷತ್ ವಿದ್ಯಾರ್ಥಿ ಪರಿಷತ್ತಿನ ಅಲ್ಲಿದ್ದ ಹುಡುಗರಿಗೆ ಆತರ ಸಿಗ್ತದೆ ಇರೋ ಗೊತ್ತಿಲ್ಲ. ಈ ಭೂಮಿ ಮೇಲೆ ಎಷ್ಟಿದೆಯೋ ನೀರು ಅಷ್ಟೇ ಇರೋದು. ದ್ರೌಪದಿ ಸ್ನಾನ ಮಾಡಿದ ನೀರನ್ನೇ ನಾವು ಕುಡಿತಿದ್ದೀವಿ ಅಂತ ಹೇಳ್ತಿರೋದು ನಮ್ಗೆ. ಹಾಗಾಗಿ ಆ ನೀರನ್ನೇ ನಾವು ಅಷ್ಟೇ ನೀರು, ಬೇರೆ ನೀರೇನಿಲ್ಲ. ಹಿಂದೆ ವ್ಯಾಸರು ವಾಸವಿ ಕ್ಲಬ್ನ ಅಧ್ಯಕ್ಷೆ ಸಹನಾ ನಾಗೇಶ್, ಉಪಾಧ್ಯಕ್ಷೆ ಭಾರತಮ್ಮ, ಮಧು, ವಿಕ್ರಮ್ ಸೇರಿದಂತೆ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಈ ಶಿಬಿರದಲ್ಲಿ 48 ಯೂನಿಟ್ ರಕ್ತ ಸಂಗ್ರಹವಾಯಿತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಕೊರಟಗೆರೆ ತಾಲೂಕು ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಸಂಘದ ಅಧ್ಯಕ್ಷರಾಗಿ ವಿಜಯಕುಮಾರ್ ನೇಮಕವಾಗಿದ್ದಾರೆ. ಅಧ್ಯಕ್ಷ ವಿಜಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಾದ್ಯಂತ ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘಟನೆ ಸಕ್ರಿಯವಾಗಿದ್ದು, ಕಳಪೆ ಕಾಮಗಾರಿ ನಿರ್ವಹಿಸದಂತೆ ಗುತ್ತಿಗೆದಾರರಿಗೆ ತೊಂದರೆ ಆಗದಂತೆ ಸಂಘ ಎಚ್ಚರಿಕೆ ವಹಿಸುತ್ತದೆ ಎಂದರು. ತಾಲೂಕು ಸಂಘದ ಗೌರವಾಧ್ಯಕ್ಷ ನಂಜಪ್ಪ, ಉಪಾಧ್ಯಕ್ಷ ಬಿಆರ್ ಕದರಯ್ಯ, ಪ್ರಧಾನ ಕಾರ್ಯದರ್ಶಿ ಕೆಪಿ ಕಾಮರಾಜ್, ಕಾರ್ಯದರ್ಶಿ ಲಕ್ಷ್ಮೀ ನರಸಿಂಹಯ್ಯ, ಖಜಾಂಚಿ ಗೋವಿಂದರಾಜಯ್ಯ ಸೇರಿದಂತೆ ಸದಸ್ಯರು ನೇಮಕವಾಗಿದ್ದಾರೆ. ಅಸಮರ್ಪಕ ವಿದ್ಯುತ್ ಪೂರೈಕೆಯನ್ನು ಖಂಡಿಸಿ ಗುಬ್ಬಿ ತಾಲೂಕು ಹೊಸಕೆರೆ ಬೆಸ್ಕಾಂ ಕಚೇರಿಗೆ ಬೀಗ ಹಾಕಿ ರೈತರು ಪ್ರತಿಭಟನೆ ನಡೆಸಿದರು. ಅಸಮರ್ಪಕ ವಿದ್ಯುತ್ ಕಡಿತ ವಿರೋಧಿಸಿ ಗುಬ್ಬಿ ತಾಲೂಕು ಹೊಸಕೆರೆ ಬೆಸ್ಕಾಂ ಕಚೇರಿಗೆ ರೈತರು ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಈ ಭಾಗದಲ್ಲಿ ಅನಿಯಮಿತವಾಗಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ. ಇದರಿಂದ ಕುಡಿಯುವ ನೀರು ಸರಬರಾಜು ಹಾಗೂ ಬೆಳೆಗ್ಗೆ ನೀರು ಹಾಯಿಸಲು ವಿದ್ಯುತ್ ಸಮಸ್ಯೆ ಎದುರಾಗಿದೆ ಎಂದು ರೈತರು ಹೇಳಿದರು. ನಿಯಮಿತವಾಗಿ ವಿದ್ಯುತ್ ಸರಬರಾಜು ಮಾಡಬೇಕು ಎಂದು ಒತ್ತಾಯಿಸಿ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.